ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಸೇಡಮ್ ವಿಧಾನಸಭಾ ಕ್ಷೇತ್ರ ಸೇಡಮ್ ಅಲ್ಲಿ ಈಗ ಹಾಲಿ ಎಮ್ ಎಲ್ ಎ ಬಿ ಜೆ ಪಿಯ ರಾಜ್ಕುಮಾರ್ ಪಾಟೀಲ್ ತೇಲ್ ಸೊ ಅವರೇ ಅಭ್ಯರ್ಥಿ ಆಗ್ತಾರೆ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಮಾಜಿ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಲಾಸ್ಟ್ ಟೈಮ್ ಸೋತಿದ್ರು ಈಗ ಮತ್ತೆ ಅವ್ರಿಗೆ ಟಿಕೆಟ್ ಕೇಳ್ತಿದ್ದಾರೆ ಕೊಡ್ತಾರೆ ಸೊ ಅಷ್ಟು ದೊಡ್ಡ ಮಟ್ಟದ ಫೈಟ್ ಇಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಟಿಕೆಟ್ಗಾಗಿ ಏಕೆಂದರೆ ಬಿ ಜೆ ಪಿನ ಸಿಟ್ಟಿಂಗ್ ಎಮ್ ಎಲ್ ಎ ಜೊತೆಗೆ ಕಾಂಗ್ರೆಸ್ನ ಚರಣ್ ಪ್ರಕಾಶ್ ಪಾಟೀಲ್ ಮಾಜಿ ಮಂತ್ರಿಗಳು ಕೂಡ ಹೌದು ಇನ್ನು ಜೆಡಿಎಸ್ ಕೂಡ ಇಲ್ಲಿ ಬಾಲ ಬಾಲರಾಜ ಗುತ್ತೇದಾರ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ತ್ರಿಕೋನ ಸ್ಪರ್ಧೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯನ್ನು ಫೈಟ್ ಜೆಡಿಎಸ್ ಕೂಡ ಕೆಲವೊಂದಿಷ್ಟು ಮತಗಳನ್ನು ಸೆಳಿಬಹುದು ಈ ರೇಂಜ್ ಓಡಾಡ್ತಾರೆ ಹವಾ ಕ್ರಿಯೇಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅಂದ್ರೆ ಜನಗಳಿಗೆ ಅದೇ ಹೇಳುದಲ್ಲ ನಮ್ಗೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಗೆಲ್ಲಾಕ್ ಮುಂಚೆ ಸೋತವ್ರ್ ಅಳವು ಬಾರಿ ಹೌದು ಕ್ಷಣ ಪಾಟೀಲ್ ಹಿಂಗೇನೆ ಜನರು ನಿರೀಕ್ಷೆ ಜಾಸ್ತಿ ಇದೆ ಎಲ್ಲ ಫಾಸ್ಟ್ ಫುಡ್ ಕೈಗೆ ಐಫೋನ್ ಬಂದವ ಸ್ಮಾರ್ಟ್ ಫೋನ್ ಬಂದವೆ ಬೇರೆ ಕ್ಷೇತ್ರ ಕಂಪೇರ್ ಮಾಡ್ಕತ್ತಾರೆ ನಮ್ಮ ನಾಯಕರು ನಮ್ಮಿಂದ ಓಟ್ ಹಾಕ್ಸ್ಕೊಂಡ್ ಗೆದ್ದವ್ರು ಏನ್ ಮಾಡವ್ರ ನೋಡ್ತಾರೆ ಇದೆಲ್ಲದರ ಪರಿಣಾಮ ಅವ್ನ ಎಷ್ಟೇ ವರ್ಷ ಗೆದ್ದಿರ್ಲಿ ಎಸ್ ಎಸ್ಆರ್ ಗೆದ್ದಿರ್ಲಿ ಪಾಳೆಗಾರ ಪ್ರಶ್ನೆ ಮಾಡೋ ಜನ ಶುರು ಮಾಡೋ ಅದರ ಪರಿಣಾಮ ಈ ಮಟ್ಟಿಗಿನ ಬದಲಾವಣೆ ನಾನು ಸೂಕ್ಷ್ಮವಾಗಿ ಮೊದ್ ಮಧ್ಯೆ ಮಾತಾಡ್ತಾ ಹೇಳ್ತಿದ್ದೀನಿ ದೆಹಲಿಯಲ್ಲಿ ಹದಿನೈದು ವರ್ಷ ಆಳ್ವಿಕೆ ಮಾಡದಂತ ಶೀಲಾ ದೀಕ್ಷಿತ್ ಸರ್ಕಾರವನ್ನ ಗುಡ್ಸ್ ಗುಡ್ಡೆ ಹಾಕ್ಬಿಟ್ಟವ್ರೆ ಎಂ ಎಲ್ ಎಲ್ಲ ಕಾಂಗ್ರೆಸ್ ಇಂದ ಇಡೀ ದೇಶ ಗೆದ್ದಿವಿ ಅಂತಾರಪ್ಪ ಬಿಜೆಪಿಯವರು ಫಸ್ಟ್ ಟರ್ಮ್ ಎಲೆಕ್ಷನ್ ಅಲ್ಲಿ ಡೆಹಿನಲ್ಲಿ ಎಪ್ಪತ್ತಲ್ಲಿ ಮೂರ್ ಬಿಜೆಪಿ ಈ ಸರ್ ಎಂಟು ಅರವತ್ತೆರಡ್ ಆಪು ಅರವತ್ತೇಳ ಹಪ್ ಹಿಂಗಿದೆ ಜನ ಆಪ್ ಇಡ್ತಾವ್ರೆ ಸೊ ಹಾಗಾಗಿ ಜನರು ಬದ್ಲಾಗವ್ರೆ ಇವ್ರೆ ಈ ಸರ್ ಗೆದ್ದವ್ರೆ ಇವ್ರ ಮಿನಿಸ್ಟರ್ ಆಗವ್ರೆ ಇವ್ರ ಶ್ರೀಮಂತ ಮತದಾರ ಇವತ್ತು ಓಟ್ ಹಾಕೋ ವಿಚಾರ ಶ್ರೀಮಂತ ಆಗ್ತವನೆ ಹಾಳಾಗಿರೋ ಕುಕ್ಕರ್ ಏನೋ ಆಗ್ತವೆ ಬಟ್ ಸೇಡಮಲ್ ಅಷ್ಟೇ ತ್ರಿಕೋನ ಸ್ಪರ್ಧೆಗೆ ತಿರುಗ್ತಾ ಇದೆ ಕ್ಷೇತ್ರ ಬಟ್ ಈಗೇ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಲಿ ಶಾಸಕರಿಗೆ ಸ್ವಲ್ಪ ಆಡಳಿತ ವಿರೋಧಿಯಲ್ಲೇ ಬಾಳಸರ್ಗೆದ್ದು ರಾಣಾ ಪ್ರಕಾಶ್ ಪಟೀಲ್ ಏನ್ ಮಾಡುವಂತ ನಾವು ಪ್ರಶ್ನೆ ಈ ಬಾಲರಾಜ್ ಗೊತ್ತಿದ್ದಾರೆ ಅಂತ ಸ್ವಲ್ಪ ತ್ರಿಕೋನ ಸ್ಪರ್ಧೆಗೆ ತಿರುಗಿಸಿದೆ ಆದರೂ ಸ್ವಲ್ಪ ಕಾಂಗ್ರೆಸ್ ಸ್ವಲ್ಪ ಹ್ಮ್ ಇವತ್ತಿಗೆ ನಾಳೆಗೂ ಚೇಂಜ್ ಇವತ್ತಿಗೆ ಸ್ವಲ್ಪ ಕಾಂಗ್ರೆಸ್ ಸ್ಪರ್ಧೆ ಯಾವಾಗ ಚೇಂಜ್ ಆಗ್ಬಹುದು ಸ್ಟೇಡಮ್ ಅಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆ ಪ್ರಕಾರ ಕಾಂಗ್ರೆಸ್ ಸ್ವಲ್ಪ ಮನ್ನಡೆಯನ್ನು ಕಾಯ್ದುಕೊಂಡಿದೆ ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ